ಹಲೋ ಫ್ರೆಂಡ್ಸ್ ಸ್ಮಿತಾ ಶೆಟ್ಟಿ ಹೋಮ್ ಕಿಚನ್ಗೆ ಎಲ್ರಿಗೂ ಸ್ವಾಗತ ಇವತ್ತು ನಾನು ನಿಮಗೆ ಒಂದು ಟೇಸ್ಟಿ ಆದಂತಹ ಒನ್ ಮಿನಿಟಲ್ಲಿ ಮಾಡುವಂತಹ ಟೇಸ್ಟಿ ಸ್ನ್ಯಾಕ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಯಾರು ಕೂಡ ಇದನ್ನು ಮಾಡ್ಕೊಂಡು ತಿನ್ಬೋದು ಈಸಿಯಾಗಿ ಮಾಡ್ಕೋಬೋದು ಬನ್ನಿ ಹೇಗೆ ಮಾಡೋದು ಅಂತ ನೋಡಿಕೊಳ್ಳೋಣ ಮೊದಲಿಗೆ ನಾನಿಲ್ಲಿ ಬೌಲ್ಗೆ ಒಂದು ಕಪ್ ಆಗುವಷ್ಟು ಕಡಲೆ ಹಿಟ್ಟು ಕಾಲು ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಓಂಕಾಳು ಒಂದು ಚಿಟಿಕೆ ಒಂದು ಚಿಟಿಕೆ ಆಗುವಷ್ಟು ಖಾರದ ಪುಡಿ ಮತ್ತು ಒಂದು ಚ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಇದನ್ನು ನಾವು ಇದ್ರ ಜೊತೆಗೆ ನಾವು ತರಕಾರಿಗಳನ್ನು ಸೇರಿಸಬೇಕು ಇಲ್ಲಿ ನಾನು ಹಸಿಮೆಣ್ಸಿನ್ಕಾಯಿ ಒಂದು ಎರಡು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಮತ್ತು ಈರುಳ್ಳಿನೂ ಕೂಡ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಇದರಲ್ಲಿ ನಾನು ಒಂದು ಈರುಳ್ಳಿನ ತಗೊಂಡಿದ್ದೀನಿ ಮತ್ತು ಒಂದು ಟೊಮೆಟೊದಲ್ಲಿ ಅರ್ಧ ಟೊಮೆಟೊನ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ ಮತ್ತು ನಾನಿಲ್ಲಿ ಕ್ಯಾಪ್ಸಿಕಮ್ ಇದ್ದರೆ ಹಾಕ್ಕೊಳ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ನಾನಿಲ್ಲಿ ಇತ್ತು ಹಾಗಾಗಿ ಒಂದು ಅರ್ಧ ಕಟ್ ಮಾಡಿ ಚಿಕ್ಕದಾಗಿ ಕಟ್ ಮಾಡಿ ಚಾಪ್ ಮಾಡಿ ಹಾಕ್ಕೊಂಡಿದ್ದೀನಿ ಎಲ್ಲದನ್ನೂ ಕೂಡ ಮತ್ತು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ನಾವು ಹೇಗೆ ಆಮ್ಲೆಟ್ ಮಾಡ್ಕೊತೀವಲ್ವ ಅದರ ಹದಕ್ಕೆ ಇದು ಬರಬೇಕಾಗತ್ತೆ ದೋಸೆ ಹಿಟ್ಟಿನ ಹದಕ್ಕಲ್ಲ ಆಮ್ಲೆಟ್ ಎಲ್ಲ ಮಾಡ್ತೀವಲ್ವ ಅದರ ಹದಕ್ಕೆ ಮಾಡ್ಕೊಬೇಕು ಮತ್ತು ಇದನ್ನು ನಾವು ತವ ಮೇಲೆ ಹಾಕಿ ಒಂದೆರಡು ಸ್ಪೂನು ಎಣ್ಣೆ ಹಾಕಿ ಇದನ್ನು ತಿರುವೆ ಮುಚ್ಚಿ ಬೇಯಿಸಿದ್ರೆ ಟೇಸ್ಟಿ ಆದಂತಹ ಸ್ನ್ಯಾಕ್ ರೆಸಿಪಿ ರೆಡಿಯಾಗತ್ತೆ ನೋಡಿ ಎಷ್ಟು ರುಚಿಯಾಗಿದೆ ಮಕ್ಕಳು ಕೂಡ ಇಷ್ಟಪಟ್ಟು ಹೊಸದಾಗಿ ನನ್ನ ನ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು